ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಹೈಕಮಾಂಡ್ ನಿಂದ ರಾಜ್ಯ ನಾಯಕರಿಗೆ ಈಗ ಸ್ಪಷ್ಟ ಸಂದೇಶ ರವಾನೆಯಾಗಿದೆ ನಡ್ಡಾ ಮತ್ತು ಅಮಿತ್ ಶಾ ಅವರು ಈಗಾಗಲೇ ರಾಜ್ಯಕ್ಕೆ ಸ್ಪಷ್ಟ ಸಂದೇಶವನ್ನ ಕೂಡ ಕಳಿಸಿದ್ದಾರೆ ಸಿಎಂ ಮತ್ತು ರಾಜ್ಯದ ನಾಯಕರಿಗೆ ಈ ಸೂಚನೆ ಹೈಕಮಾಂಡ್ ನಿಂದ ಬಂದಿರತಕ್ಕಂತ ಸೂಚನೆ ಹಾಗಾದ್ರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಸೂಚನೆ ಕಳಿಸಿದ್ದಾರಾ अथवा इल्ला अंत सूचने कळिसिदार राज्यक्के होस मुख्यमंत्री एनादरू बर्तारा अथवा यडियूरप्पनवरे तम्म अधिकारावधियन्न संपूर्णगोळिसुत्तारा अंतकंत प्रश्ने ई प्रश्नेगे हाईकमांड इवाग स्पष्ट संदेशवन्न राज्य नायकरिगे कळिसिदारे पदे 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 नायकत्व बदलावणेय विचार बंदाग ओब्बोब्बरू ओंदोंदु हेळिकेयन्न कोडक्के होगबेडि आ रीति हेळिकेयन्न कोडोदरिंद गोंदलगळु उंटागुत्तवे हागागिने ई संदेश हागाद्रे ಏನ ಸಂದೇಶ ಅಂತಕಂತದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಹೈ ಕಮಾಂಡ್ ನಿಂದ ಬಂದಿರತಕ್ಕಂತ ಸಂದೇಶವಾದರೂ ಏನು ಮುಖ್ಯಮಂತ್ರಿ ಯಡಿಯೂರಪ್ಪನವರ ಬದಲಾವಣೆ ಇಲ್ಲವೇ ಇಲ್ಲ ಅಂತಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಬದಲಾವಣೆ ಇಲ್ಲವೇ ಇಲ್ಲ ಅಂತಕಂತ ಸ್ಪಷ್ಟ ಸಂದೇಶ ಈಗ ಹೈ ಕಮಾಂಡ್ ನಿಂದ ರವಾನೆ ಆಗಿರತಕ್ಕಂತದ್ದು ಸದ್ಯಕ್ಕೆ ನಾಯಕತ್ವ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಬಿಎಸ್ವೈ ನೇತೃತ್ವದಲ್ಲೇ ಉಪಚುನಾವಣೆ ಬಿಎಸ್ವೈ ನೇತೃತ್ವದಲ್ಲೇ ಪಂಚಾಯತ್ ಎಲೆಕ್ಷನ್ ಅನ್ನು ಮಾಡ್ತೀವಿ ಬಿಜೆಪಿಯ ಕೆಲ ನಾಯಕರು ನಮ್ಮನ್ನ ಬಂದು ಭೇಟಿಯಾಗಿದ್ದು ನಿಜ ಆದರೆ ಯಾರಿಗೂ ಯಡಿಯೂರಪ್ಪನವರ ಮೇಲೆ ಅತೃಪ್ತಿ ಅಂತಕಂತದ್ದು ಇಲ್ಲ ಯಾರು ಕೂಡ ಸಿಎಂ ಮೇಲೆ ದೂರನ್ನ ಕೊಟ್ಟಿಲ್ಲ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಈ ಎಲ್ಲ ಗೊಂದಲಗಳಿಗೆ ತೆರೆಯನ್ನ ಎಳೆದಿದ್ದಾರೆ ಇನ್ನೆರಡು ವರ್ಷ ಯಡಿಯೂರಪ್ಪನವರೇ ಮುಂದುವರಿತಾರೆ ನಾಯಕತ್ವದ ಬಗ್ಗೆ ಯಾರಿಗೂ ಕೂಡ ಅಸಮಾಧಾನ ಇಲ್ಲ ಇನ್ನು ಎರಡು ಎರಡೂವರೆ ವರ್ಷ ಯಡಿಯೂರಪ್ಪ ವಿರುದ್ಧ ಯಾರೂ ಕೂಡ ದೂರು ಕೊಟ್ಟಿಲ್ಲ ಕೆಲವರು ಬಂದು ನಮ್ಮನ್ನು ಮೀಟ್ ಮಾಡಿರೋದು ನಿಜ ಮೀಟ್ ಮಾಡಿದ್ದಾರೆ ಹೊರತು ಯಾರು ಯಡಿಯೂರಪ್ಪನವರ ಬಗ್ಗೆ ದೂರು ಕೊಟ್ಟಿಲ್ಲ ಯಾರಿಗೂ ಯಡಿಯೂರಪ್ಪನವರ ಬಗ್ಗೆ ಅತೃಪ್ತಿ ಇಲ್ಲ ಹಾಗಾಗಿ ಮುಂದಿನ ಬೈಎಲೆಕ್ಷನ್ ಇಗೇನ್ ಬೈಎಲೆಕ್ಷನ್ ಬರ್ತಾ ಇದೆ ಬಸವ ಕಲ್ಯಾಣ ಮತ್ತು ಮಸ್ಕಿ ಹಾಗೇನೇ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಏನು ಚುನಾವಣೆ ನಡೆಯಬೇಕು ಆ ಚುನಾವಣೆಗಳು ಮತ್ತೆ ಇದೇ ತಿಂಗಳು ನಡೆಯತಾ ಇರತಕ್ಕಂತ ಗ್ರಾಮ ಪಂಚಾಯತಿ ಚುನಾವಣೆ ಇದೆಲ್ಲವನ್ನ ಕೂಡ ನಾವು ಯಡಿಯೂರಪ್ಪನವರ ನೇತೃತ್ವದಲ್ಲೇ ಎದುರಿಸುತ್ತೇವೆ ನಾಯಕತ್ವ ಬದಲಾವಣೆ ಅಂತಕಂತ ಮಾತು ಬರದು ಯಾವಾಗ ಶಾಸಕರುಗಳು ಅಸಮಾಧಾನಿತರಾದಾಗ ಶಾಸಕರ ಕೆಲಸ ಕಾರ್ಯಗಳು ಆಗದಿದ್ದಾಗ ಆದರೆ ಹೀಗಾಗಿಲ್ಲ ಪರಿಸ್ಥಿತಿ ಎಲ್ಲಾ ಕೆಲಸಗಳು ಸುಸೂತ್ರವಾಗಿ ನಡೆಕೊಂಡು ಹೋಗ್ತಾ ಇದೆ ಹಾಗಾಗಿ ಯಡಿಯೂರಪ್ಪನವರನ್ನ ನಾವು ಬದಲಾವಣೆ ಮಾಡಲ್ಲ ಇದು ಸ್ಪಷ್ಟವಾದ ಸಂದೇಶ ಹೈಕಮಾಂಡ್ ನಿಂದ ಜೆಪಿ ನಡ್ಡಾ ರಾಷ್ಟ್ರಾಧ್ಯಕ್ಷರಿಂದ ಮತ್ತು ಅಮಿತ್ ಶಾ ಗೃಹ ಸಚಿವರಿಂದ ಬಂದಿರತಕ್ಕಂತ ಮಾಹಿತಿ ಇನ್ನು ಯಾರು ಕೂಡ ನಾಯಕತ್ವ ಬದಲಾವಣೆಯ ಬಗ್ಗೆ ಮಾತನ್ನು ಆಡಬೇಡಿ ಮಾಧ್ಯಮಗಳ ಮುಂದೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಡಬೇಡಿ ಹೈಕಮಾಂಡ್ ಗೆ ಯಡಿಯೂರಪ್ಪನವರನ್ನ ಬದಲಾಯಿಸುವಂತ ಯಾವುದೇ ಚಿಂತನೆ ಇಲ್ಲ ಯಾವುದೇ ಚಿಂತನೆ ಇಲ್ಲ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ನಾಯಕತ್ವ ಬದಲಾವಣೆಯ ಗೊಂದಲಕ್ಕೆ ಈಗ ಸದ್ಯಕ್ಕೆ ತೆರೆ ಬಿದ್ದಂತಾಗಿದೆ